ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಸಿಬಿ ಎಫ್ಐಆರ್, ಯಡಿಯೂರಪ್ಪಗೆ ತಾತ್ಕಾಲಿಕ ರಿಲೀಫ್. ಹೌದು, ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರಿಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಆಗಸ್ಟ್ 28ರ ತನಕ ಯಡಿಯೂರಪ್ಪನವರನ್ನ ಬಂಧಿಸದಂತೆ ಎಸಿಬಿ ಪೊಲೀಸರಿಗೆ ಸೂಚನೆ ಕೊಟ್ಟಿದೆ. ಬುಧವಾರ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅರವಿಂದ್ ಕುಮಾರ್ ವಿಚಾರಣೆಯನ್ನ ಆಗಸ್ಟ್ 28ಕ್ಕೆ ಮುಂದೂಡಿದ್ದಾರೆ. ತಮ್ಮ ವಿರುದ್ಧ ದಾಖಲಾಗಿರುವ ಎಫ್ಐಆರ್ ರದ್ದುಗೊಳಿಸಬೇಕು ಅಂತ ಯಡಿಯೂರಪ್ಪ ಮಾಡಿರುವ ಮನವಿಯ ವಿಚಾರಣೆ ಇನ್ನೂ ಬಾಕಿ ಇದೆ. ಬಿಎಸ್ ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲ ಸಿವಿ ನಾಗೇಶ್ ವಾದ ಮಂಡನೆ ಮಾಡಿದ್ರು. ಎಸಿಬಿ ಪರವಾಗಿ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ದಾರೆ. ಇನ್ನು ವಾದ ಮಂಡನೆ ಆಲಿಸಿದ ಕೋರ್ಟ್ ಆಗಸ್ಟ್ 28ರ ತನಕ ಯಡಿಯೂರಪ್ಪನವರನ್ನ ಬಂಧಿಸದಂತೆ ಎಸಿಬಿ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದೆ. ಇಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸಿಬಿ ಯಡಿಯೂರಪ್ಪನವರಿಗೆ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಇಷ್ಟಕ್ಕೂ ಯಡಿಯೂರಪ್ಪನವರನ್ನ ಬಂಧಿಸಬೇಕು ಅಂತ ಯಾಕೆ ಕಂಪ್ಲೇಂಟ್ ಬಂತು, ಹಾಗೆ ಯಡಿಯೂರಪ್ಪನವರ ಮೇಲೆ ಏನ್ ಕೇಸು, ಅದೇನಪ್ಪ ಅಂದ್ರೆ ಶಿವರಾಮ ಕಾರಂತ ಬಡಾವಣೆ ನಿರ್ಮಾಣ ಮಾಡಲು ಮೀಸಲಿಟ್ಟ ಭೂಮಿಯನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಡಿನೋಟಿಫೈ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಂದಿತ್ತು. ಯಡಿಯೂರಪ್ಪನವರ ವಿರುದ್ಧ ಡಾಕ್ಟರ್ ಡಿ ಅಯ್ಯಪ್ಪ ಎಸಿಬಿಗೆ ದೂರು ಕೊಟ್ಟಿದ್ರು. ಇದರ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆ ನಡೀತಾ ಇದೆ. ಅಂಡ್ ಯಡಿಯೂರಪ್ಪನವರಿಗೆ ಆಗಸ್ಟ್ 28ರ ತನಕ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಜೊತೆಗೆ ಆಗಸ್ಟ್ 28ರ ತನಕ ಯಡಿಯೂರಪ್ಪನವರನ್ನ ಬಂಧಿಸಬಾರದು ಅನ್ನೋ ಒಂದು ಆದೇಶ ಕೂಡ ಬಂದಿದೆ. ಹಾಗಿದ್ರೆ ಆಗಸ್ಟ್ 28 ಆದ್ಮೇಲೆ ಏನಾಗ್ಬೋದು? ಯಡಿಯೂರಪ್ಪನವರು ಜೈಲಿಗೆ ಹೋಗ್ಬೋದಾ? ಗೊತ್ತಿಲ್ಲ. ಆಗಸ್ಟ್ 28ನೇ ತಾರೀಕು ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಾವು ನಿಮ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾನೆ ಇರ್ತೀವಿ. ಅಂಡ್ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು. ಜೊತೆಗೆ ಮತ್ತಷ್ಟು ಸುದ್ದಿಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.